नमस्कार इप्पत्तेरने मेट्ल बंदिदीवि ई मेट्लनल्लि ई रंग नटनेय मूलक नम्म भावनेगळ निर्वहणे हेगे माड्तीवि हेगे रंग नटने भावनेगळ निर्वहणेय तरबेति नडुत्ते एमोशनल मैनेजमेंट ट्रेनिंग हेगे सिगुत्ते अन्नोदन्न ई मेट्लल्लि योचने माड्ता होगोण नोडि रंग नटने केवल भावुक चटुवटिकेयो अथवा केवल बौद्धिक चटुवटिकेयो अन्नो प्रश्नेन मोदलु हाकोळ्ळोण हागेने पात्रगळ भाव प्रदर्शनद चटुवटिकेयो अथवा नटिसुव नम्म भाव प्रदर्शनद चटुवटिकेयो एंब प्रश्नेन कूड हाकोळ्ळोण नाटक अथवा नटने केवल भावुक अंशगळ मोत्त अल्ल अथवा केवल बौद्धिक अंशगळ मोत्त कूडानू अल्ल बौद्धिक अंशगळन्न भावुक अंशगळ होदिकेयल्लि कवरल्लि क्याप्सूल फार्मल्लि प्रेक्षकर भावकोशगळिगे तलुपिसोदु ಮತ್ತು ಅದರ ಮೂಲಕ ಅವರ ಬೌದ್ಧಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋದು ನಾಟಕದ ಮೂಲ ಉದ್ದೇಶ ಅನ್ನೋದನ್ನು ನಾವು ಮರಿಬಾರದು. ಈ ರೀತಿಯ ಸಂವಹನ ಉದ್ದೇಶ ಇದೆ, ಒಂದು ದೊಡ್ಡ ಸಂವಹನೀಯ ಕಮ್ಯುನಿಕೇಷನ್ ಆಬ್ಜೆಕ್ಟ್ ಇದೆ ನಾಟಕಕ್ಕೆ. ಅದರಲ್ಲಿ ಪಾತ್ರ ಒಂದು ಪರಿಕರ, ಇಟ್ ಈಸ್ ಎ ಟೂಲ್. ಹಾಗೇನೆ ಆ ಪಾತ್ರವನ್ನು ನಿರ್ವಹಿಸುವ ನಾವು ಆ ಪಾತ್ರದ ಭಾವುಕ ಸಂಪನ್ಮೂಲ ಮಾತ್ರ. ಅಂದರೆ ನಾವು ಎಲ್ಲಿಗೆ ನಿಲ್ತೀವಿ ಅಂತ ಯೋಚನೆ ಮಾಡೋಣ. ದೈನಂದಿನ ಜೀವನದಲ್ಲಿ ನಾವು ಭಾವುಕ ಕ್ರಿಯೆಯನ್ನು ಮಾಡ್ತೀವಿ, ಹಾಗೆ ಭಾವುಕ ಪ್ರತಿಕ್ರಿಯೆಯನ್ನು ಮಾಡ್ತೀವಿ. ಸನ್ನಿವೇಶಗಳಿಗೆ ಸಂದರ್ಭಗಳಿಗೆ ತಕ್ಕಂತೆ ಭಾವುಕ ಕ್ರಿಯೆ ಪ್ರತಿಕ್ರಿಯೆ ಮಾಡ್ತೀವಿ. ನಮಗೆ ಅಳಕ್ಕೂ ಬರುತ್ತೆ, ನಗಕ್ಕೂ ಬರುತ್ತೆ, ಕೋಪಿಸ್ಕೊಳ್ಳೋಕ್ಕೂ ಬರುತ್ತೆ, ಪ್ರೀತಿಸೋಕ್ಕೂ ಬರುತ್ತೆ. ಶೌರ್ಯ, ಭಯ, ಕರುಣೆ, ಅಸಹ್ಯ, ಆಶ್ಚರ್ಯ ಎಲ್ಲ ಭಾವಗಳು ನಮ್ಮ ಭಾವಕೋಶದಲ್ಲಿದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈ ಎಲ್ಲ ಭಾವನೆಗಳು ನಮ್ಮ ದೈನಂದಿನ ಬದುಕಿನಲ್ಲಿ ವಾಸ್ತವ ಅಭಿವ್ಯಕ್ತಿಯಾಗಿ ಹೊರಬರುತ್ತೆ ಹೊರತು ಯಾರೋ ನೋಡಲಿ ಅಂತನೋ ಯಾರೋ ಚಪ್ಪಾಳೆ ಹೊಡಿಲಿ ಅಂತನೋ ಅದು ಹೊರಬರೋದಿಲ್ಲ. ನಮ್ಮ ಭಾವಕೋಶಗಳು ಯಾವ ರೀತಿ ಪ್ರಿಪೇರ್ ಆಗಿದೆ ಹೊರಗಡೆ ಅಂದರೆ ವಾಸ್ತವಿಕ ಸನ್ನಿವೇಶಗಳಿಗೆ ಭಾವುಕ ಪ್ರತಿಕ್ರಿಯೆಯನ್ನು ಹೊರಗೆ ಹಾಕೋದಕ್ಕೆ ಮಾತ್ರ ನಾವು ಸಿದ್ಧರಿರ್ತೀವಿ. ಈ ಪ್ರತಿಕ್ರಿಯೆಗಳನ್ನು ನಾವು ನೀಡುವಾಗ ಬುದ್ಧಿಪೂರ್ವಕವಾಗಿ ನಿರ್ವಹಣೆ ಮಾಡಲ್ಲ, ಜಗಳ ಕಾಯುವಾಗ ಯೋಚನೆ ಮಾಡಿಬಿಡಲ್ಲ, ಅನ್ನಿಸ್ತು ಕಿರಿಚದೆ ಕೂಗದೆ ಒಡದೆ ಬಡದೆ ಆಮೇಲೆ ಯೋಚನೆ ಮಾಡ್ತೀವಿ. ಆದರೆ ಈ ರೀತಿಯ ಅನಿಯಂತ್ರಿತ ಭಾವುಕ ಪ್ರತಿಕ್ರಿಯೆಗಳು ಅಂತ ನಾವು ಕರಿತೀವಿ. ಇದನ್ನು ಕಂಟ್ರೋಲ್ ಇರಲ್ಲ, ತನಗೆ ತಾನೇ ರಿಫ್ಲೆಕ್ಸ್ ಆ್ಯಕ್ಷನಾಗಿ ಬಂದುಬಿಟ್ಟಿರ್ತದೆ, ಸಡನ್ನಾಗಿ ಆಚೆ ಬಂದುಬಿಟ್ಟಿರ್ತದೆ. ಆಮೇಲೆ ಅಯ್ಯೋ ನಾನು ಹೊಡಿಬಾರ್ದಾಗಿತ್ತು, ಬೈಬಾರ್ದಾಗಿತ್ತು, ಕೋಪಿಸ್ಕೋಬಾರ್ದಾಗಿತ್ತು, ಈ ರೀತಿ ವರ್ತಿಸಬಾರ್ದಾಗಿತ್ತು ಅಂತ ಚಿಂತೆ ಮಾಡೋವಂಥ ಜನ ನಾವು ಹೊರಗಡೆ. ನಮ್ಮ ದೈನಂದಿನ ಬದುಕಿನಲ್ಲಿ ಏನಾಗುತ್ತೆ, ನಾವು ಇಲ್ಲ ತೀವ್ರವಾದಂಥ ತೊಂದರೆ ಸಿಗಾಕೋತೀವಿ, ನಮ್ಮ ಸಂಬಂಧಗಳು ಹಾಳಾಗೋಕ್ಕೂ ಕಾರಣ ಆಗ್ಬಿಡ್ತವೆ. ಆದರೆ ರಂಗದ ಮೇಲೆ ನಾವು ಈ ಪಾತ್ರಗಳ ಭಾವಕೋಶಗಳನ್ನು ಮುಟ್ಟಿದಾಗ, ತಟ್ಟಿದಾಗ, ಅದನ್ನು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ಪಾತ್ರದ ಭಾವಕೋಶಗಳು ಪ್ರೇಕ್ಷಕರ ಭಾವಕೋಶಗಳನ್ನ ಮುಟ್ಟಬೇಕು, ಸಕಾರಾತ್ಮಕವಾಗಿ ಮುಟ್ಟಬೇಕು ಅನ್ನತಕ್ಕಂಥದ್ದು ಗುರಿ. ಭಾವನೆಗಳ ಏರಿಳಿತ, ಗಾತ್ರ, ಭಾವನೆಗಳ ತೀವ್ರತೆ ಎಲ್ಲವನ್ನು ನಾಟಕದ ಪಾತ್ರಗಳ ಸನ್ನಿವೇಶಗಳ ಉದ್ದೇಶಗಳ ಪ್ರೇಕ್ಷಕರ ಗ್ರಹಿಕೆಗೆ ಅನುಗುಣವಾಗಿ ತರ್ಕಬದ್ಧವಾಗಿ ಯೋಜನಾಬದ್ಧವಾಗಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾವು ಈ ಮೆಟ್ಟಲಲ್ಲಿ ಮರೆಯಬಾರದು. ನಟರಾದ ನಾವು ನಮ್ಮ ಭಾವನೆಗಳ ಮೂಲಕ ಕಲ್ಪಿತ ಪಾತ್ರಗಳು ಪ್ರೇಕ್ಷಕರಿಗಾಗಿ ಪ್ರದರ್ಶನ ಮಾಡುತ್ತದೆ ಹೊರತು ನಮ್ಮ ಭಾವನೆಗಳ ಪ್ರದರ್ಶನ ಅಲ್ಲ ಮತ್ತು ನಮಗಾಗಿ ಅಲ್ಲ ಅನ್ನೋದನ್ನು ನಟರಾದ ನಾವು ತಿಳಿದಿರಲೇಬೇಕು. ಈ ರಂಗ ತಜ್ಞ ಒಬ್ಬ ಡೆಲ್ಸಾಟ್ ಅಂತ ಒಬ್ಬ ಇದ್ದ, ಅವನು ಭಾಳ ಚೆನ್ನಾಗಿ ಹೇಳ್ತಾನೆ ರಂಗದ ಮೇಲೆ ನಟರು ತಮ್ಮ ಭಾವನಾ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಅವ್ರು ಹೀಗೆ ಹೇಳ್ತಾರೆ. ನಟ ತೀರಾ ಭಾವುಕರಾದಾಗ
ಪಾತ್ರದ ನಿರ್ವಹಣೆ ಕಳಪೆಯಾಗಿರುತ್ತೆ. ನಟ ಸಾಧಾರಣ ಪ್ರಮಾಣದಲ್ಲಿ ಭಾವುಕರಾದಾಗ ಪಾತ್ರದ ನಿರ್ವಹಣೆ ಸಾಧಾರಣವೇ ಆಗಿರುತ್ತೆ. ಆದರೆ ನಟರು ನಿರ್ಭಾವುಕರಾದಾಗ ಮಾತ್ರ ಪಾತ್ರದ ನಿರ್ವಹಣೆ ಅದ್ಭುತವಾಗಿರ್ತದೆ. ಅಂದರೆ ವೈಯಕ್ತಿಕ ಭಾವನೆಗಳನ್ನು ಪಾತ್ರದ ಭಾವನೆಗಳಾಗಿ ಟ್ರಾನ್ಸ್ಫರ್ ಮಾಡಬೇಕಾದಾಗ ಇದು ನಿರ್ಭಾವುಕ ಆಗಬೇಕಾಗುತ್ತೆ. ವೈಯಕ್ತಿಕ ಭಾವನೆಗಳಿಗೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಡೆಲ್ಸಾಟ್ ಭಾಳ ಅದ್ಭುತವಾಗಿ ಆ ರಂಗ ತಜ್ಞ ಹೇಳ್ತಾರೆ. ಯಾಕಂದರೆ ನಾವು ಪಾತ್ರದ ಭಾವ ಪ್ರದರ್ಶನ ಮಾಡಿ ನಮ್ಮ ಭಾವ ಪ್ರದರ್ಶನಕ್ಕೆ ಯಾವ ಮಿತಿನೂ ಇಲ್ಲ, ಅದು ಹೋಗ್ತಾ ಇರ್ತದೆ. ಯಾಕಂದ್ರೆ ನಾವೇನು ಯಾರೋ ನೋಡಬೇಕು ಅಂತ ಮಾಡಿರೋದಿಲ್ಲ. ಆದರೆ ಪಾತ್ರದ ಭಾವ ಪ್ರದರ್ಶನಕ್ಕೆ ಹಲವಾರು ಮಿತಿಗಳಿವೆ. ಒಂದು ನಾಟಕದ ಬಂಧದ ಮಿತಿ. ನಾವು ಏನೇ ಭಾವ ಪ್ರದರ್ಶನ ಮಾಡಿದ್ರೂ ನಾಟಕದ ಸಂವಿಧಾನವನ್ನು ಮೀರಬಾರ್ದು. ಅದನ್ನು ಮೀರಿ ಯಾವ ಭಾವ ಪ್ರದರ್ಶನ ಮಾಡೋಕ್ಕಾಗಲ್ಲ. ಮತ್ತು ದೃಶ್ಯ ಸಮಯಗಳ ಮಿತಿ. ಒಂದೊಂದು ಸೀನು 2 ನಿಮಿಷ ಇರುತ್ತೆ, ಕೆಲವು ಸೀನ್ 4 ನಿಮಿಷ ಇರುತ್ತೆ, ಕೆಲವು 10 ಇರುತ್ತೆ, ಗೊತ್ತಿಲ್ಲ. ಆಯಾ ನಾಟಕಕ್ಕೆ ಅನುಗುಣವಾಗಿ ಆ ದೃಶ್ಯಗಳ ಆ ಸಮಯದ ಮಿತಿ ಇರುತ್ತೆ. ಮತ್ತು ಸಂಭಾಷಣೆಗಳ ಮಿತಿ. ತೋಚಿದ್ದೆಲ್ಲ ಬರೆದಿರೋದಿಲ್ಲ, ಏ ನಮ್ಮ ಅನಿಸಿದ್ದೆಲ್ಲ ಪದಗಳು ಹೇಳ್ಕೊಳ್ಳೋಕ್ಕಾಗಲ್ಲ. ನಿಗದಿತ ಸಂಭಾಷಣೆಗಳ ಮಿತಿಯ ಒಳಗಡೆಯೇ ಎಲ್ಲವನ್ನೂ ತುಂಬಿ ಆಚೆ ತರಬೇಕಾದಂಥದ್ದು. ಜೊತೆಗೆ ನೇಪಥ್ಯ, ಬರೀ ಇಷ್ಟೇ ಇರ್ತದ? ರಂಗಸಜ್ಜಿಕೆ, ಪರಿಕರ, ಪ್ರಸಾದನ, ವೇಷಭೂಷಣ, ಬೆಳಕು, ಸಂಗೀತದ ಹಿನ್ನೆಲೆ ಇತ್ಯಾದಿಗಳ ಮಿತಿಗಳ ಒಳಗೇ ಮಾಡಬೇಕು. ಜೊತೆಗೆ ನಾಟಕದ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾತ್ರ ಮಾಡಿರ್ತೀವ, ಅದರೊಳಗೆ ಯಾವುದೋ ಒಂದು ಬೌದ್ಧಿಕ ತರ್ಕದ ಅಂಶ ಇರುತ್ತೆ. ಆ ಬೌದ್ಧಿಕ ಸಂವಹನೆ ಆಗಬೇಕು ಅನ್ನೋ ಅವಶ್ಯಕ ಅನ್ನತಕ್ಕಂಥದ್ದು ನಾಟಕದೊಳಗಡೆ ಅಡಗಿರುತ್ತದೆ. ಅದರ ಮಿತಿಯೊಳಗಡೆ ನಾವು ಭಾವ ಪ್ರದರ್ಶನಗಳನ್ನು ಮಾಡಬೇಕಾಗತ್ತೆ. ಜೊತೆಗೆ ಪ್ರೇಕ್ಷಕರ ಅವರ ಒಂದು ದೃಶ್ಯವನ್ನು ಗಮನಿಸೋ ಅಥವಾ ಆ ಶ್ರವ್ಯದ ಅಂಶಗಳನ್ನ ಕೇಳೋ ಅಂಥ ಮಿತಿಗಳನ್ನೂ ಗಮನಿಸಬೇಕಾಗುತ್ತೆ. ಮುಂದ್ಗಡೆ ಸೀಟ್ನಲ್ಲಿ ಕೂತಿರೋನು, ಹಿಂದಿನ ಸೀಟಲ್ಲಿ ಕೂತಿರೋನು, ಅವನಿಗೆ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ, ಇವನಿಗೆ ಹೆಂಗೆ ಕಾಣ್ತಾ ಇದೆ, ಇದನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಜವಾಬ್ದಾರಿನೂ ಇದೆ. ಅಂದರೆ ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ಅಪರಿಮಿತ ಮಿತಿಗಳ ನಡುವೆಯೇ, ಕೊರತೆಗಳ ನಡುವಿನಲ್ಲಿಯೇ ವರತೆಗಳನ್ನು ಸೃಷ್ಟಿಸಬೇಕಾಗುತ್ತೆ. ಇದು ರಂಗಭೂಮಿ ನಟರಿಗೆ ಕೊಡ್ತಕ್ಕಂಥ ಅದ್ಭುತವಾದಂಥ ಸವಾಲು. ಪ್ರದರ್ಶನ ಕಲೆಗಳಲ್ಲಿ ರಂಗಭೂಮಿ ಯಾತಕ್ಕೆ ನಾಟಕ ಅದ್ಭುತವಾದದ್ದು ಅಂತ ಹೇಳಿದ್ರೆ, ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳಿದ್ದು ಯಾಕೆ ಅಂದರೆ, ಈ ಅಪರಿಮಿತ ಮಿತಿಗಳಲ್ಲಿ ಅಪರಿಮಿತತೆಯನ್ನು ಸಾಧಿಸುವ ಅದ್ಭುತವನ್ನು ಸಾಧಿಸ್ತಕ್ಕಂಥ ಸವಾಲಿರ್ತದೆ. ಅದರಿಂದ ಮೇಲಿನ ಎಲ್ಲ ಮಿತಿಗಳ ನಡುವೆ ನಮ್ಮ ಅನಿಯಂತ್ರಿತ ಸ್ವಾಭಾವಿಕ ಭಾವನೆಗಳನ್ನ ಪಾತ್ರದ ಭಾವನಾ ಪ್ರದರ್ಶನವಾಗಿ ನಿಯಂತ್ರಿಸಿ ಆಗಿಸುವ ನಿರ್ವಹಣೆ ಇದೆಯಲ್ಲ, ಬುದ್ಧಿಪೂರ್ವಕವಾಗಿ ನಿರ್ವಹಣೆ ಮಾಡೋದಿದೆಯಲ್ಲ, ಅದು ಬಹಳ ಅವಶ್ಯಕ. ಹೀಗಾಗಿ ನಾಟಕದ ನಟನೆ ಬುದ್ಧಿಪೂರ್ವಕವಾದ ಭಾವನಾ ನಿರ್ವಹಣೆಯಾಗಿರುತ್ತದೆ. ಒಂದು ಕಡೆ ಒಬ್ಬ ರಂಗ ತಜ್ಞ ಹೇಳ್ತಾನೆ, ಇಲ್ಲಿ ನಟನಿಗೆ ಹೃದಯ ಕಣ್ಣೀರು ಹಾಕೋದಿಲ್ಲ, ಮೆದುಳು ಕಣ್ಣೀರು ಹಾಕ್ತದೆ. ಯೋಚನೆ ಮಾಡಿ, ಲೋಕದ ಜನ ಹೃದಯದಿಂದ ಅಳ್ತಾರೆ, ಆದರೆ ನಟ ಮೆದುಳಿನಿಂದ ಅಳ್ತಾನೆ, ಮೆದುಳಿನಿಂದ ನಗ್ತಾನೆ, ಮೆದುಳಿನಿಂದ ಅಸಹ್ಯ ಪಡ್ಕೋತಾನೆ. ಅದಕ್ಕಾಗಿ ರಂಗ ನಟನೆ ಅನ್ನೋದು ನಮ್ಮ ದೈನಂದಿನ ಬದುಕಿನಲ್ಲಿ ಕೂಡ ಭಾವನೆಗಳ ನಿರ್ವಹಣೆಯನ್ನು ಮಾಡುವಂತಹ ಒಂದು ತರಬೇತಿ ನೀಡುತ್ತೆ ಅನ್ನೋದು ಮರಿಬಾರ್ದು. ಎಮೋಷನಲ್ ಮ್ಯಾನೇಜ್ಮೆಂಟ್ ಕಲಿಬೇಕು ನನ್ನ ಬದುಕಿನಲ್ಲಿ ಅನ್ನತಕ್ಕಂಥವರು ರಂಗಭೂಮಿಗೆ ಯಾಕೆ ಬರಬೇಕು ಅಂದರೆ ಅದು ಅವರಿಗೆ ಟ್ರೈನಿಂಗ್ ಮಾಡ್ತದೆ, ಒಂದು ಎಮೋಷನಲ್ ಇಂಟೆಲಿಜೆನ್ಸ್ನ ಕೊಡ್ತದೆ, ಅದರಲ್ಲೊಂದು ತರಬೇತಿ ಆಗ್ತದೆ. ಅಂದರೆ ನಟನೆಯಿಂದ ಬರೀ ಚಪ್ಪಾಳೆ ಗಟ್ಟಿಸ್ಕೊತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನಲ್ಲಿ ಅದ್ಭುತವಾಗಿ ಸಕಾರಾತ್ಮಕವಾಗಿ ಒಂದು ಗುರಿ ಮುಟ್ಟಲಿಕ್ಕೆ ಕೂಡ ಒಂದು ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನು ಈ ಮೆಟ್ಟಿನಲ್ಲಿ ನಾವು ನಟರಾದ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮಲ್ಲಿನ ಭಾವನೆಗಳನ್ನ
ಪಾತ್ರದ ಮತ್ತು ನಾಟಕದ ಬಂಧದ ಅವಶ್ಯಕತೆಗೆ ತಕ್ಕಂತೆ ಸಂಪನ್ಮೂಲವಾಗಿ ಮಾತ್ರ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ. ನಮ್ಮ ಹತ್ರ ಇದೆ ಅಂದ್ಬಿಟ್ಟು ಏನೇನೋ ನಗೋಕ್ಕಾಗಲ್ಲ. ನನ್ನ ಹತ್ರ ಎಷ್ಟುದ್ದ ಹೇಳೋ ತಾಕತ್ತಿದೆ ಅಂತೇಳಿ ಯಾವುದೋ ಒಂದು ಸಣ್ಣ ಪದದಲ್ಲಿ ಎಲ್ಲವನ್ನೂ ಲೋಡ್ ತುಂಬೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ಉಪ್ಪಿದೆ ಅಂತ ಸಿಕ್ಕಾಪಟ್ಟೆ ಹಾಕೋಕ್ಕಾಗಲ್ಲ. ಎಷ್ಟು ಅಳತೆ ಎಷ್ಟು ಬೇಕೋ ಅಷ್ಟೇ ಚಿಟಿಕೆ ಉಪ್ಪು ಹಾಕಬೇಕೇ ಹೊರತು ಇದೆ ಅಂತ ಎಲ್ಲವನ್ನೂ ತುಂಬಕ್ಕೂ ಆಗೋದಿಲ್ಲ. ಅದರಿಂದ ಪಾತ್ರಗಳ ಉದ್ದೇಶದ ಭಾವನದ ಸಂವಹನೆಗೆ ಪಾತ್ರಗಳ ಉದ್ದೇಶದ ಭಾವದ ಸಂವಹನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ತಕ್ಕಂಥ ಅದಕ್ಕೆ ನಿರ್ವಹಣೆ ಮಾಡ್ತಕ್ಕಂಥ ಒಂದು ತರಬೇತಿಯನ್ನು ರಂಗ ನಟನೆ ನೀಡುತ್ತೆ ಅನ್ನೋದು ನಿರ್ವಿವಾದ ನಿಸ್ಸಂಶಯ. ಸೊ ಈಗ ರಂಗಾಭಿನಯದ ಮೂಲಕ ನಾವು ಹೊರಹಾಕುವಂಥ ನಮ್ಮ ಸೃಜನಶೀಲತೆ ಆಶುಪಟತ್ವ ಯಾವ ರೀತಿ ನಮ್ಮ ನಟನೆಯಲ್ಲಿ ಯಾಂತ್ರಿಕತೆನ ತೊಡೆದಾಕಿ ಜೀವಂತಿಕೆ ತುಂಬುತ್ತೆ ಅನ್ನೋದನ್ನು ಈಗಾಗಲೇ ಮನವರಿಕೆ ಮಾಡಿಕೊಂಡಿರೋ ನಾವು ಈ ಭಾವನೆಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಪಾತ್ರಕ್ಕೆ ತಕ್ಕಂತೆ ಪಾತ್ರದ ಉದ್ದೇಶಕ್ಕೆ ತಕ್ಕಂತೆ ಭಾವಕೋಶಗಳನ್ನು ಮುಟ್ಟಿ ಅದರ ಮೂಲಕ ಬೌದ್ಧಿಕ ಸಾಮರ್ಥ್ಯವನ್ನು ಪ್ರೇಕ್ಷಕರಲ್ಲಿ ಬೆಳೆಸ್ತಕ್ಕಂಥ ಒಂದು ಶೈಕ್ಷಣಿಕ ಗುರಿ ಇದೆ, ಸಾಮಾಜಿಕ ಶಿಕ್ಷಣದ ಗುರಿ ಇದೆ ಅನ್ನತಕ್ಕಂಥದ್ದನ್ನು ಈ ಮೆಟ್ಟಲು ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ನಟರಾದ ನಾವು ಎಷ್ಟು ಮಟ್ಟಿಗೆ ಲೋಕದ ಅಧ್ಯಯನ ಮಾಡಬೇಕಾಗತ್ತೆ ಅನ್ನೋದು ಇಲ್ಲಿ ನಮ್ಮ ಮನವರಿಕೆ ಆಗುತ್ತೆ. ಸ್ನೇಹಿತರೆ, 22ನೇ ಮೆಟ್ಟಲು ನಾವು ಬಂದಿದ್ದೀವಿ. ಇದರ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಿಜ, ಒಂದು ಮೆಟ್ಟಲಿಂದ ಇನ್ನೊಂದು ಮೆಟ್ಟಲಿಗೆ ಹೋಗುವಾಗ ಮೊದಲ ಮೆಟ್ಟಲನ್ನಷ್ಟೇ ಸಲೀಸಾಗಿರೋದಿಲ್ಲ, ಕಠಿಣ ಅಂತಲೇ ಇರ್ತದೆ. ಆದರೆ ಎಷ್ಟೇ ಕಠಿಣತೆ ಇದ್ದರೂ ಅದನ್ನು ಸಾಧಿಸಿದಾಗಲೇ ನಮ್ಮಲ್ಲಿರತಕ್ಕಂಥ ಅದ್ಭುತ ನಟರಾಜನ ಸಾಮರ್ಥ್ಯಗಳು ಆಚೆ ಬರುತ್ತೆ ಅನ್ನೋದನ್ನು ನಾವು ಮರೀಬಾರ್ದು. ಅದರಿಂದ ಸ್ನೇಹಿತರೆ, 22 ಮೆಟ್ಟಲು ಹತ್ತುಬಿಟ್ಟೆ ಇನ್ನು ಸಾಕಾಗೋಯ್ತು ಅನ್ನೋದಲ್ಲ, ಇನ್ನೂ ಮೆಟ್ಟಲುಗಳಿದೆ. 60ನೇ ಮೆಟ್ಟಲಿಗೆ ಬರೋ ಅಷ್ಟೊತ್ತಿಗೆ ಇನ್ನೂ ಏನೇನೆಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ರಂಗವನ್ನು ಎಷ್ಟು ಅರ್ಥ ಮಾಡ್ಕೋಬೇಕು, ಭೂಮಿಯನ್ನು ಅರ್ಥ ಎಷ್ಟು ಮಾಡ್ಕೋಬೇಕು, ರಂಗಭೂಮಿಯನ್ನು ಒಟ್ಟಾಗಿ ಹೇಗೆ ಸಂಯೋಜಿಸ್ಕೊಳ್ಬೇಕು ಅನ್ನತಕ್ಕಂಥ ಸವಾಲುಗಳ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಮತ್ತು ಎಂದಿನಂತೆ ಕೇಳ್ತಾ ಇದ್ದೀನಿ, ಹೇಳ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ, ಇದು ಎಲ್ಲರಿಗೂ ತಲುಪಲಿ, ಎಲ್ಲರಿಗೂ ಒಂದು ಬೇಸಿಕ್ ಎಜುಕೇಷನ್ ಮಾಡ್ಯೂಲ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಹಕರಿಸಿ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ಆಗಿ ಅಂತ ಕೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಿಯ ವೀಕ್ಷಕರೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅಲ್ಲಿರೋ ವಿಡಿಯೋಸ್ಗಳನ್ನ ನೋಡಿ, ನಿಮ್ಮ ಪರಿಚಿತರಿಗೆ ನೀವನ್ನ ಹಂಚಿ. ಯಾಕೆಂದ್ರೆ ಅವರು ಇಂತಹ ಉತ್ತಮ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ಆ ಕಾರ್ಯಕ್ರಮದ ಜೊತೆಗೆ ಹಲವು ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮಂತಹ ಕಲಾವಿದ ಪರಿಚಯ ಕೂಡ ಅವ್ರು ಮಾಡ್ಕೊಡ್ತಿದ್ದಾರೆ. ಅಲ್ಲದೇನೆ ಇಂಟರ್ವ್ಯೂಸ್ ಮಾಡ್ತಾರೆ ಮತ್ತು ಅನೇಕ ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡ್ತೀನಲ್ವಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್.